ಬೆಂಗಳೂರಿನಲ್ಲಿ ಎನ್ಐಎ ಮತ್ತೊಂದು ಕಾರ್ಯಾಚರಣೆಯನ್ನ ನಡೆಸಿದೆ. ಹಣಿಸಂದ್ರದ ಇಬ್ಬರು ಶಂಕಿತ ಉಗ್ರರ ಮನೆಯ ಮೇಲೆ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿದರು. ಈಗಾಗಲೇ ಬಸವನಗುಡಿಯ ಡಾಕ್ಟರ್ ಅಬ್ದುಲ್ ರಹಿಮಾನ್ ಅನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದೆ ಎನ್ಐಎ. ಆತ ನೀಡಿರುವ ಮಾಹಿತಿಗಳ ಆಧಾರದ ಮೇಲೆ ನಡೆಯತಾ ಇರುವ ರೇಡ್ ಗಳಿವು. ಟೆರರಿಸ್ಟ್ ಸರ್ಕಲ್ ನಲ್ಲಿ ಡಾಕ್ಟರ್ ಬ್ರೇವ್ ಅಂತಲೇ ಗುರುತಿಸಿಕೊಳ್ತಾ ಇದ್ದ ಡಾಕ್ಟರ್ ಅಬ್ದುಲ್ ರಹಿಮಾನ್ ಮುಸ್ಲಿಂ ಯುವಕರನ್ನ ಭಯೋತ್ಪಾದನೆಯ ಕಡೆ ಸೆಳೆತಾ ಇದ್ದ. ಅವರಲ್ಲಿ ಕೆಲವರನ್ನ ಆಯ್ದು ಸಿರಿಯಾಕ್ಕೆ ಕಳಿಸಿ ಐಸಿಸ್ ಪರವಾಗಿ ಹೋರಾಟ ಮಾಡಿಸ್ತಾ ಇದ್ದ ಅನ್ನುವಂಥದ್ದು ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿರುವ ವಿಷಯ. ಏಳು ಜನರನ್ನ ಈಗಾಗಲೇ ಆತ ಸಿರಿಯಾಕ್ಕೆ ಕಳಿಸಿದ್ದಾರೆ.